ಲೋಕ ಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗಿದೆ. ವಿಶ್ಲೇಷಣೆ ಮಾಡುವಂತೆ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರವಾಗಿ ಮಾತಾಡಿದ್ದಾರೆ. ನನ್ನನ್ನು ಸೇರಿ ಯಾವ ಜಿಲ್ಲೆಗಳಲ್ಲಿ ಹಿನ್ನಡೆಯಾಗಿದೆ ವಿಶ್ಲೇಷಣೆ ಮಾಡಿ ಅಂತ ಅವರೇ ಸೂಚನೆ ಕೊಟ್ಟಿದ್ದಾರೆ. ಅವರು ಕೊಟ್ಟ ಸೂಚನೆಗೆ ಬದ್ಧರಾಗಿದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾವು ಆತ್ಮಾವಲೋಕನ ಮಾಡಿಕೊಳ್ತೀವಿ ಅಂತ ಎಂ ಬಿ ಪಾಟೀಲ್ ಕೂಡ ಹೇಳಿದ್ದಾರೆ. ಸಚಿವರ ಮೌಲ್ಯಮಾಪನ ಅಂತೇನಿಲ್ಲ, ಆ ರೀತಿ ಚರ್ಚೆ ನಡೆದಿಲ್ಲ. ಬೆಂಗಳೂರಿನಲ್ಲಿ ಎಂ ಬಿ ಪಾಟೀಲ್ ಕೂಡ ಈ ವಿಚಾರವಾಗಿ ಮಾತಾಡಿದ್ದಾರೆ. ಅಲ್ಲ, ಸ್ವಾಭಾವಿಕವಾಗಿ ಹೈಕಮಾಂಡ್ನವರಿಗೆ ಇದರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಯಾಕೆ ಹಿಂಗಾಗಿದೆ ಅನ್ನೋದು ವಿಶ್ಲೇಷಣೆ ಮಾಡಬೇಕು ಅನ್ನೋದಿದೆ. ಈಗ ಯಾರು ನನ್ನನ್ನು ಸೇರಿಸ್ಕೊಂಡು ಯಾರೆಲ್ಲ ನಮ್ಮ ಜಿಲ್ಲೆಗಳಲ್ಲಿ ಹಿನ್ನಡೆ ಆಗಿದೆ, ಅದನ್ನು ಯಾಕಾಗಿದೆ ಅನ್ನೋದನ್ನು ಒಂದು ವಿಶ್ಲೇಷಣೆ ಮಾಡಿ ಅಂತ ತಿಳಿಸಿದ್ದಾರೆ. ಅವರೇನು ನಮಗೆ ಸಲಹೆ ಸೂಚನೆಗಳನ್ನು ಹೈಕಮಾಂಡ್ನವ್ರು ಕೊಡ್ತಾರೆ, ಅದ ರೀತಿ ನಡ್ಕೊಳ್ತೀವಿ, ಅದರಲ್ಲೇನು ಪ್ರಶ್ನೆನೇ ಇಲ್ಲ. ಅದು ಅಲ್ಲ, ಸ್ವಾಭಾವಿಕವಾಗಿ ಹೈಕಮಾಂಡ್ನವರಿಗೆ ಇದರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಯಾಕೆ ಹಿಂಗಾಗಿದೆ ಅನ್ನೋದು ವಿಶ್ಲೇಷಣೆ. ಅವರೇ, ನಾವು ಆತ್ಮಾವಲೋಕನ ಮಾಡ್ಕೋತೀವಿ, ನಾವೇ ಹೇಳ್ತಾ ಇದ್ದೀವಲ್ಲ ಎಲ್ಲೆಲ್ಲಿ ನಾವು ತಪ್ಪಿದ್ದೀವಿ ಅಂತೇಳಿ. ಅವರೇನು ಕೇಳಿಲ್ಲ, ನಾವೇ ಹೇಗೆ ಹೇಳ್ತಾ ಇದ್ದೀವಿ, ಎಲ್ಲಿ ಹೆಂಗೆ ಆಯಿತು, ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡೆಯಬೇಕು ಅಂತೇಳಿ ನಾವೇ ಇದು ಇದನ್ನು ಪರಾಮರ್ಶೆ ಮಾಡಿ ಏನೇನು ಮಾಡ್ತೀವಿ ಅಂತೇಳಿ ಸುಜ್ಜವಲ್ಲವರು ಕೂಡ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಪಕ್ಷದಲ್ಲಿ ಅದನ್ನೇ ಕೂಡ ನಾವು ಕೂಡ ಸೋತ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ, ಕೆಲವು ಕಡೆ ಸೋತಿದ್ದೀವಿ, ಯಾವ ಕಾರಣದಿಂದ ಸೋತಿದ್ದೀವಿ, ಎಲ್ಲ ಹಿನ್ನಡೆಯಾಗಿದೆ, ಮುಂದೆ ನಮ್ಮ ನಡೆ ಆಗಿರಬೇಕು, ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು, ಮಜಬೂತ್ ಮಾಡಬೇಕು ಅನ್ನೋದು ಇರುವಂಥ ಪ್ರಶ್ನೆ. ಸಚಿವರ ಮೌಲ್ಯಮಾಪನ ಆಗಲಿದೆ ಅನ್ನೋದು ಏನು ಸರ್ ಮಾಡಿದ್ರೆ, ಮೌಲ್ಯಮಾಪನ ಯಾರು ಹೇಳಿದ್ರು ಮೌಲ್ಯಮಾಪನ ಮಾಡಿದ್ರೆ, ಹಂತವೇ ಯಾವುದೂ ಆಗಿಲ್ಲ. ಸಚಿವರ ಮೌಲ್ಯಮಾಪನ, ಶಾಸಕರ ಮೌಲ್ಯಮಾಪನ ಅಂತ ಯಾವುದು ಕೂಡ ಇಲ್ಲ. ಅವರೇ, ನಾವು ಆತ್ಮಾವಲೋಕನ ಮಾಡ್ಕೋತೀವಿ, ನಾವೇ ಹೇಳ್ತಾ ಇದ್ದೀವಲ್ಲ ಎಲ್ಲೆಲ್ಲಿ ನಾವು ತಪ್ಪಿದ್ದೀವಿ ಅಂತೇಳಿ. ಅವರೇನು ಕೇಳಿಲ್ಲ, ನಾವೇ ಹೇಗೆ ಹೇಳ್ತಾ ಇದ್ದೀವಿ, ಎಲ್ಲಿ ಹೆಂಗೆ ಆಯಿತು, ಮುಂದೆ